ಹಾಸನ ಟಿಕೆಟ್ ಫೈಟ್ ಗೆ ಸಂಬಂಧಪಟ್ಟ ಹಾಗೆ ಭವಾನಿ ರೇವಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದ್ದಾವೆ. ಇದೀಗ ಬಂದಂತ ಸುದ್ದಿ ಟಿಕೆಟ್ ಗೊಂದಲದ ಚರ್ಚೆಗೆ ತೆರೆ ಎಳೆದ್ರ ರೇವಣ್ಣ ಅಂತ ನಾವು ಪ್ರಶ್ನೆ ಮಾಡ್ಕೊಳ್ತಾ ಇದ್ವಿ. ಸದ್ಯಕ್ಕೆ ಆ ಚರ್ಚೆಗೆ ತೆರೆ ಎಳೆದಿದ್ದಾರೆ ಅನ್ನೋ ಮಾಹಿತಿ ಇದೆ. ಕುಮಾರಸ್ವಾಮಿ ದೇವೇಗೌಡರ ತೀರ್ಮಾನವೇ ಅಂತಿಮ, ಹಾಸನ ಟಿಕೆಟ್ ಫೈಟ್ ಗೆ ಮಾಜಿ ಸಚಿವ ರೇವಣ್ಣ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಈ ಮಾತನ್ನ ಹೇಳುವ ಮೂಲಕ ನನ್ನ ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿಯಿಂದ ಬೇರ್ಪಡಿಸೋಕ್ಕಾಗಲ್ಲ, ಯಾರಾದರೂ ಬೇರ್ಪಡಿಸ್ತೀನಿ ಅಂತ ಅಂದ್ಕೊಂಡಿದ್ರೆ ಭ್ರಮನಿರಸನ ಆಗ್ತಾರೆ. ನಮ್ಮ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರದ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಮತ್ತು ರಾಜ್ಯದ ಅಧ್ಯಕ್ಷ ಇಬ್ರಾಹಿಂ ತೀರ್ಮಾನ ಮಾಡ್ತಾರೆ. ಎಲ್ಲರೂ ಕೂತು ಚರ್ಚೆ ಮಾಡಿ ಜನರ ವಿಶ್ವಾಸವನ್ನು ಸ್ಥಳೀಯ ಶಾಸಕರ ಅಭಿಪ್ರಾಯ ಪಡಿತಾರೆ. ನಾನೊಬ್ಬನೇ ತೀರ್ಮಾನ ಮಾಡೋ ಪ್ರಶ್ನೆನೇ ಇಲ್ಲ ಅಂಥೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಕಳೆದ 10 ವರ್ಷಗಳಿಂದ ಹಾಸನ ಜಿಲ್ಲೆ ಅಭಿವೃದ್ಧಿ ಆಗಿಲ್ಲ, ಏರ್ಪೋರ್ಟ್ ನಿಲ್ಲಿಸಿದ್ದಾರೆ, IIT ಜಾಗ ಬೇರೆಯದಕ್ಕೆ ಬಳಸಿದ್ದಾರೆ, ಹಾಸನದ ಆಸ್ಪತ್ರೆ ಕುಮಾರಣ್ಣ ಬರದೇ ಹೋಗಿದ್ರೆ ಆಗೋದಾ? ಖಂಡಿತ ಆಗ್ತಾ ಇರಲಿಲ್ಲ. ಹಾಸನದ ಟಿಕೆಟ್ ದಂಗಲ್ ಬಗ್ಗೆ ಮೌನ ಮುರಿದಿದ್ದಾರೆ ರೇವಣ್ಣ. ಹಾಸನ ವಿಧಾನಸಭಾ ಕ್ಷೇತ್ರದ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ, ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ. ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಟಿಕೆಟ್ಗೆ ಸಂಬಂಧಪಟ್ಟ ಹಾಗೆ ಒಂದು ಕ್ಲಾರಿಟಿನ ಕೊಟ್ಟಿದ್ದಾರೆ HD ರೇವಣ್ಣ. ಕುಮಾರಸ್ವಾಮಿ ಮತ್ತು ದೇವೇಗೌಡರು ರಾಜ್ಯದ ಅಧ್ಯಕ್ಷರು ಜಿಲ್ಲಾ ಮುಖಂಡರು ಏನು ತೀರ್ಮಾನ ಮಾಡ್ತಾರೆ ಅದುವೇ ಅಂತಿಮ ತೀರ್ಮಾನ. ಹಾಗಾಗಿ ನಾನು ಕುಮಾರಸ್ವಾಮಿ ಬಿಟ್ಟು ಬೇರೆ ಏನೋ ಮಾಡೋ ಪ್ರಶ್ನೆ ಇಲ್ಲ. ಕೆಲವರು ಭವಾನಿ ಅವರಿಗೆ ಕೊಡಿ ಅಂತಾರೆ, ಇನ್ನು ಕೆಲವರು ಇನ್ನೊಬ್ರಿಗೆ ಕೊಡಿ ಅಂತಾರೆ. ಅದನ್ನೆಲ್ಲ ಕೂತು ತೀರ್ಮಾನ ಮಾಡೋದು ಪಕ್ಷ. ನಾನಾಗಲಿ, ಸೂರಜ್ ಆಗಲಿ, ಪ್ರಜ್ವಲ್ ಆಗಲಿ ಯಾರು ಏನು ಇಲ್ಲಿ ಮಾಡೋಕ್ಕಾಗಲ್ಲ ಅನ್ನೋ ಮಾತುಗಳನ್ನು ಹೇಳೋದರ ಮೂಲಕ ಪುತ್ರರ ಮಾತಿಗೆ ಇಲ್ಲಿ ಸಮರ್ಥನೆ ಮಾಡಿಕೊಂಡಿಲ್ಲ. ಜೊತೆಗೆ ಅವ್ರು ಹೇಳಿದ್ದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಬೇಡಿ, ದಯವಿಟ್ಟು ತಪ್ಪಾಗಿದೆ ಈ ವಿಚಾರದಲ್ಲಿ ಅಂತ ಹೇಳ್ದಂಗೆ ಇದೆ. ಆದರೆ ಅವ್ರು ತಪ್ಪಾಗಿದೆ ಅಂತೇನೇನು ಬಾಯ್ಬಿಟ್ಟು ಹೇಳಿಲ್ಲ. ನಮ್ಮ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರದ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡವರು ತೀರ್ಮಾನ ಮಾಡ್ತಾರೆ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಹಾಗಾದರೆ ಯಾಕೆ ಸ್ವಾಮಿ ನಿಮ್ಮ ಮಕ್ಕಳು ಆ ರೀತಿ ಮಾತನಾಡಿದರು, ಕುಮಾರಸ್ವಾಮಿ ಅವ್ರಿಗೆ ಹರ್ಟ್ ಮಾಡಿದ್ರಲ್ಲ, ಅದನ್ನು ಇಲ್ಲಿ ನೀವು ಯಾವ ರೀತಿ ಶಮನ ಮಾಡ್ತೀರಿ? ಮತ್ತು ನಿಮ್ಮನ್ನು ಕುಮಾರಸ್ವಾಮಿ ಅವ್ರನ್ನ ಬೇರ್ಪಡಿಸೋದು ಯಾರಿಲ್ಲಿ, ಯಾರು ಬೇರ್ಪಡಿಸೋಕೆ ಪ್ರಯತ್ನ ಪಡ್ತಿದ್ದಾರೆ? ನೀವು ಬೇರೆದು ಒಂದು ಹೇಳಿಕೆಯನ್ನು ಕೊಟ್ಟಂಗಿದೆ. ಒಟ್ಟಿನಲ್ಲಿ ಸದ್ಯಕ್ಕೆ ಈ ರೀತಿ ಮಾತನಾಡಿದ್ದಾರೆ HD ರೇವಣ್ಣ ಅವರು. ಮುಂದೆ ಇದು ಯಾವ ಹಂತವನ್ನು ತಲುಪುತ್ತೆ ಕಾದು ನೋಡೋಣ. ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ದರೆ ಬ್ಯಾಂಕ್ ಸಾಲ ಇರಲಿ, ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ. ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.